ಹಂಗಕ್ಕೆ ನಿಂದರ್ಸ್ಬಾರ್ದು ಸಾರಸುರು ಹೇಳಿ ಒಂದು ಮದುವೆ ಮಾಡಂತಾರ ಆದ್ರೆ ಒಂದು ಹಿಂದಿನ ಬಗ್ಗೆ ಹೆಂಗೆ ಹೀನಾಯವಾಗಿ ಮಾತಾಡ್ತಾರಲ್ಲ ಅವ್ರಿಗೆ ಏನು ಸಿಗ್ತಿರ್ತೇವ ದೇವರೇ ಪರಿ ಏತು ಬೇಸರ ಮಾಡ್ಕೊಂಡಿಲ್ಲ ಏನು ಆಯ್ತು ಇವತ್ತು ಪುಟ್ಟಕನ ನೋಡಕ್ ಬಂದಿದ್ರಂತ ಮುಂಜಾನೆ ಹುಡುಗ ಹೆಂಗೆ ಅದನು ಯಾ ಊರವ್ರು ಊರ ಅಂದ್ರೆ ಗ್ಯಾರ್ ಮಠಿಯನ ಯಾವುದೋ ಆ ಆ ಊರಾಗಳಂತ ಹುಡುಗ ಬೇಸಿದ್ನಂತ ಇನ್ನೇನು ಹಣ್ಣು ಕಾಯಿ ಇಡ್ಬೇಕು ಹೊತ್ತಿಗೆ ಯಾವುದೋ ಒಂದು ಹುಡುಗ ಹಿಂಗ 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 ಹಂಗ 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 ಹಿಂಗ ಆತ್ ಅಂತ ನೋಡ್ ತೋ 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 ಎಂತ ಮಂದಿ ಇರ್ತಾರ ಆ ಇನ್ನು ಎದ್ರಾಗರ ಆಟ ಆಡಬಹುದು ಆದ್ರ ಒಂದ್ ಹೆಣ್ಣಿನ ಜೀವನದಾಗ ಹಿಂಗತಿ ಆಟ ಆಡಬಾರದು ಏನಂದ್ರೆ ಅವ್ರಿಗೆ ಏನು ಲಾಭ ಆಗುತ್ತೋ ಏನು ಸಂತೋಷ ಸಿಗುತ್ತೋ ಏನನಪ್ಪ ದೊಡ್ಡ ಅಪ್ಪ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತ್ಬಿಟ್ಟಾನ ಇವ ನಮ್ಮ ಅಪ್ಪೆ ಬಂದು ಒಡಗಾಡಕತ್ನ ಅಂತ ಈಕೆ ಆತಿ ಅದ್ರಾಗ ತನ್ನ ಅಳ್ಳಿ ಹುರ್ಕೊಣ ಆಕಿ ತಂದ ಸಾಧನೆ ಮಾಡ್ಕೊಣ ಆಕಿ ಅವ್ರ ಕಡೆನ ಯಾರ ಯಾರ ಸಂಬಂಧಿಕ್ರು ಇದಾರ ಅಂತ ಒಂದ ಎರಡು ಎಕ್ರೆ ಹುಣ ಹೊಲ ಮನ್ಯಾಗ ಕೆಲಸ ಮಾಡೋ ಅಂತ ಹತ್ನೇ ತೊಯ್ಯಾರ ಅಂತ ಅವ್ನ ಕರಸ್ತೀವೂ ಪಪ್ಪ ಬಂದ್ರ ಅಂದ್ರ ಯಾಜಿ ಮ್ಯಾಸಿ ಮಾಡೋಣ ಅಂತ ಹೇಳಿ ಅನಾಕ ತಾಣ ಈ ಕ್ಯಾತಿ ಹೆಂಗತಿ ಅಂದ್ರ ಪದ್ಧತಿ ಆಕಿ ಇದ ನಾವ್ ಮಾತ್ ಹೇಳ್ತೀನಿ ಪಾ ತಪ್ಪು ತಪ್ಪ ನಿಮ್ಮ ಸ್ವಾಸೊಚ್ಚಿ ಭಾಳ ಬಿರುಕಿದ ಹೆಂಗ್ ಮಾಡೋ ಆಕಿ ಹ್ಮ್ ಏನಾದ್ರು ಸೇಡಿ ಇಟ್ಟು ಆಕಿನ ಆಟ ಆಡಕತ್ತಳ ನೋಡು ಮತ್ತು ನನಗೂ ಯಾಕ ಅದ ಸಂಶಯನ ಬರಾಕ್ ಹತ್ತತಿ ಇದ್ರಾಗ ಒಂದಿಟ್ಟು ನಮ್ಮ ಅಪ್ಪನ್ ಹೆಂಡತಿದು ಕೈವಾಡ ಇದ್ದಂಗ ಐತಿ ಆಕಿಗೂ ಎಂತ ಸ್ವಭಾವ ಅದ ಗೊತ್ತನ ತನಕಿನ ಮುಂದೆ ಯಾರು ಇರಬಾರದು ಆ ತನಕಿನ ಚಂದ ಯಾರು ಇರಬಾರದು ಅಂತ ಸ್ವಭಾವದ ಹುಡುಗಿ ಹತ್ರ ಏನು ಮಾಡೋದು ಹೊಟ್ಟಿಕಿಸ್ ಪಟ್ರ ಅದೇನ ಬರ್ತತ್ತನ ಹಂಗೆಲ್ಲ ಹೊಟ್ಟಿಕಿಸ್ ಪಡಬಾರದು ದುಡಿಬೇಕು ಮಾಡ್ಕೋಬೇಕು ತಿನ್ಬೇಕಪ್ಪ ಇಲ್ಲ ಒಂದಿಟ್ಟು ಅಂತ ಬುದ್ಧಿನೂ ಅದ ಆಕಿ ಹತ್ರ ಆಕಿದು ಒಂದಿಟ್ಟು ಕೈವಾಡ ಇದ್ದಂಗ ಐತಿ ಇಬ್ರು ಸೇರಿ ಇಂತ ಮಸಲತ್ ನಡೆಸಕತ್ತಾರ ನೋಡ್ರಿ ನಿಮ್ಮ ತಮ್ಮ ಸಾಲಿ ಕಲ್ತಾವದನ ಅವಂಗರ ಬುದ್ಧಿ ಬೇಡನ ಹಂಗ ಹೋಗಿ ಆ ಹುಡ್ಗಿನ್ ಯಾರದಾರ್ ಮನಿಗೆ ಕೊಟ್ಟು ಬಂದ್ರ ನಾಳೆ ಬಾಳೆ ಆಕಿ ನಾಳೆ ಆ ಹುಡುಗಿಗೆ ಹುಡ್ಗಿಗ ಏನ್ ಕಿನ ಆತಂದ್ರ ಅಷ್ಟ್ ಸಾಲಿ ಕಲ್ತೈತಿ ಹೋಗಿ ಅಂತ ಒಕ್ಕಲಿಗರ ಒಕ್ಲಿಗ ಕೊಟ್ರ ಆ ಹುಡುಗಿ ಹೆಂಗ್ ಬದುಕ್ ಬೇಕು ಕಬ್ಬಟ್ಟಿನ ಮನ್ಸಿ ಅನ್ಜತಿ ಅದು ಇರೋ ಪ್ರಶ್ನೆ ಅಲ್ರಿ ಅದು ಒಬ್ಬೊಬ್ರು ಮನ್ಸಿನ ಮ್ಯಾಗ ಹೋಗುತ್ತಾ ಕೆಲವೊಬ್ರು ನೋಡ್ರಿ ಎಷ್ಟು ಸಾಲಿ ಕಲ್ತಿರ್ತಾರ ಆದ್ರೂ ಕಡಿಮೆ ಸಾಲಿ ಕಲಿತ ಮಾಡ್ತಿರ್ತಾರ ಹೊಂದ್ಕೊಂಡು ಹೋಗಿಲ್ಲ ಎಷ್ಟೋ ಮಂದಿ ದೊಡ್ಡ ದೊಡ್ಡ ಹೊಳ್ಳಿ ಹೊಲ್ದಾಗ ದುಡಿಕಿರ್ತಾರೆ ಅದು ಅವ್ರವ್ರು ಇನ್ನ ಮನ್ಚಿನ ಮ್ಯಾಗ ಹೋಗತ್ತೆ ರೀ ಅದು ನೀ ಹೇಳೋದು ನೀರು ಕರೀತಿ ಈಗ ಸುಮ್ಮನೆ ಏನಾರ ದುಡಿಕಿ ನಿಮ್ಮಪ್ಪ ನಿಮ್ಮವ್ವ ನಿರ್ಧಾರ ತೊಗೊಂದ್ರಂದ್ರೆ ಪುಟ್ಟಕ್ಕಿನ ಜೀವನ ಹಾಳ ಹೋಗಿ ಬಿಡ್ತೈತಿ ಆಕ ಒಂದು ಸ್ವಲ್ಪ ನಾನು ಸೃಷ್ಟಕ ಸಿಗ್ಯಾಕ ಊರಿಗ್ ಹೋಗ್ಬೇಕಂತ ಮಾಡೀವಿ ಇವತ್ತು ಸಂಜೆ ಮುಂದೆ ಹೋಗ್ಬೇಕಂತ ಮಾಡಿನಿ ಆಕೆ ಸೃಷ್ಟಿಗೆ ಫೋನ್ ಹಚ್ಚೀನಿ ಬರ್ತೀನಿ ಅಂದಾಳೆ ಆಕೆ ಇಟ್ಟಾಗ ಬಂದು ಕರ್ಕೊಂಡ್ ಹೋಕಿನಂದಾ ಏನು ಮಾಡ್ತಾಳೆ ಏನ ಏ ಸುತ್ತಾಕೊಂಡು ಏನು ಬರ್ತಾವ ನಡಿ

ಆ ಅದೆಲ್ಲ ಮಣಿತನ ಚಲೋ ಐತಿ ನಾನು ಕೇಳಿದೆ ನಿಮ್ ಕಡೆ ಯಾವರ ಅದಾವ ಅಂತ ಹೇಳಿ ನಾನು ಯಾಕಂದ್ರ ಹುಡುಗ ಮೆಟ್ರಿಗ್ ಹೋಗ್ಯಾನ ಮತ್ತ ನಿಮ್ ಮನೆಯಾಗ ಕೊಡ್ತಾರೋ ಇಲ್ಲೋ ಅಂತೇಳಿ ನಾ ಏನು ಹೇಳಾಕ್ ಹೋಗ್ಲಿಲ್ಲ ಅವ್ನ್ ನೋಡೋನ್ ತಡಿಯಪ್ಪ ಎಲ್ಲಿರದವ್ ನಾವು ಹುಡುಕೋನು ಅಂತ ಹೇಳಿ ಅಂದೆ ಯಾಕಂದ್ರ ಆ ಹುಡುಗ ಬಾಳ ಓದಿಲ್ಲ ಪಿಯು ಸಿಮಿ ಆಗ ಹೋಗ್ಬಿಟ್ಟನವ

ಈಗ ನಿಮ್ಮ ಮೊದ್ಲು ಮೊದ್ಲಂಗ ಆರೋಗ್ಯವಾಗಿಲ್ಲ ಅವಂಗೂ ಶುಗರು ಬಿ ಪಿ ನನ್ಗೂ ಶುಗರು ಬಿ ಪಿ ನಿಮ್ಮಗೂ ಶುಗರು ಬಿ ಪಿ ಆ ನಾವು ಏನಾಗಿ ಏನಾರ ಆಗಿ ಸತ್ವೇ ಅಂದ್ರ ನೀನ್ ನೋಡೋರ್ ಯಾರವಾ ನಿಮ್ ಅಕ್ಕ ತಂಗ್ಯಾರ ಅವ್ರವ್ರ ಬಳೆದಾಗ ಅವರದಾರ ಇನ್ನ ನಿಮ್ಮಅಣ್ಣನ ಹಂಗತಿಯದ ಇನ್ನ ನಿಮ್ ದೊಡ್ಡಣ್ಣ ಅವ ತಾನ ಸಂಸಾರ ಅಂತೇಳಿ ತಾನು ಅವನು ಇದ್ಬಿಡವ ಅಲ್ಲಿ ಹೋಗಿ ಕಳ್ಸಿದ್ರ

ಈಕಿಪಾ ರೀ ಮಕಸಪ್ ಸೊಪ್ಪು ಮಾಡ್ಕೊಂತಿದ್ಲ ಎದಕ್ಕೆ ಅಂತೇಳಿ ಕೇಳಿದೀನಿ ರೀ ಹಿಂಗೆ ಆಗೈತೆ ಅಂದ್ಲು ನನಗೂ ಒಂಥರ ಮನ್ಸಿ ಬ್ಯಾಸ್ರ್ ಆಯ್ತು ನೋಡಿರಿ ಏನು ಮಾಡೋದು ಅಲ್ಲನ ನಿಮ್ಗೆ ಗೊತ್ತೈತೆಲ್ಲ ನಮ್ಮ ಹುಡ್ಗರು ಹೆಂಗೆ ಅದಾವ ಅಂತೇಳಿ ಯಾರೇ ಏನೋ ಅಂತಾರ ಅಂತೇಳಿ ಏ ಮಾವಾರ ನೀವು ಸೊಡ ಸೊಡ ಅನ್ನಕ್ಕೆ ಹೋಗಬೇಡ್ರಿ ಪುಟ್ಟಕ್ಕಗೆ ಯಾಕಂದ್ರೆ ಎದಿ ಉದ್ದ ಬೆಳೆದು ನಿಂತ ಮಕ್ಕಳ ಮತ್ತೆ ಏನು ಕಿನ್ನರ ಮಾಡ್ಕೊಂಡ್ರೆ ಹೆಂಗ್ ಕತಿ ಏ ನಾವು ಏನೂ ಅನ್ನಕ್ಕೆ ಹೋಗಿಲ್ರಿ ಹೇಳಿ ಯಾರು ಯಾಕಂದ್ರೆ ನಮ್ಮ ಮಗಳು ಹೆಂಗೆ ಅದಾವ ಅನ್ನೋದು ನಮ್ಗೆ ಗೊತ್ತೈತಿ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ನಿಮಗೆ ಅದು ನಮ್ಮ ಗೆಳೆಯನ್ನ ಕಾಕನ ಮಗ ಒಬ್ಬವ ಮೀಟ್ರೆ ಆಗದ್ರಿ ಒಬ್ಬನ ಮಗ ಮತ್ತದೆಲ್ಲವ ಮನ್ತನ ಚಲೋ ಐತಿ ಎಂಟು ಕೂರಿಗೆ ಆಸ್ತಿ ಐತಿ ಒಂದ ಹೆಣ್ಣು ಹುಡುಗಿ ಐತಿ ಇನ್ನು ಅದು ಓದಾಕತೈತಿ ಹುಡುಗಿ ಅದೆಲ್ಲ ಅದಲ್ಲ ಅದಕ್ಕೆ ಮತ್ತೆ ಹುಡುಗ ಸಿ ಹೋದ್ಯಾನ ಅದಕ್ಕೆ ನಾನು ಹಿಂಜರಿಯಾಕತ್ತಿದ್ದೆ ಯಾಕಂದ್ರೆ ನಮ್ಮ ಪುಟ್ಟಕ್ಕೆ ಸಾಲಿ ದೊಡ್ಡದೈತಿ ಆ ಹುಡುಗ ಸಾಲಿ ಕಡಿಮೆ ಕಲಿತಾನ ಅದೆಲ್ಲ ಸಂಬಳ ನಿಮಗ್ ಗೊತ್ತೇ ಐತಲ್ರಿ ಮೀಟ್ರ್ಯಾ ಎಲ್ಲಾ ಬೀಸ್ಕೊಡ್ತಾರ ಪಗಾರನ ಹೌದೌದ್ ಈ ಪಗಾರ ಬೀಸ್ಕೊಡ್ತಾರ ಅದಕ್ಕ ಬಗ್ಗೆ ವಿಚಾರ ಮಾಡೂ ಒಂದ್ ಮಾತ್ ಕೇಳ್ರಿ ಯಾಕಂದ್ರೆ ಹುಡುಗ ಬಾಳ ಸಾಲಿ ಕಲ್ತಿಲ್ಲ ಮತ್ತ್ ನಾಳೆ ಕಯ್ಯ ಮಾಡಬಾರ್ದಲ್ಲ ಸ್ಪೀಕರ್ ಹಾಕಿನಿ ಯಾರ ಕೇಳಿ ಪುಟ್ಟ ನಿಂತಳ ಕೇಳ್ಬಿಡ್ರಿ ನೀವ ಯಾಕುವ ಪುಟ್ಟಕ್ಕ ಆರಾಮದಿಯವ ಅದೆಲ್ಲ ತೆಲಿಗೆ ಎತ್ಕೋಬಾರ್ದ ಬೇಸರ ಮಾಡ್ಕೋಬಾರ್ದ ಇಲ್ಲ ನಾನು ಏನು ಬೇಸರ ಮಾಡ್ಕೊಂಡಿದ್ದೆ ಮಮ್ಮ ಬಾಡಿ ಮೊದಲಕ್ಕೆ ನೀವು ಒಂದು ಮಾತು ಅಂದ್ರೆ ನಾನು ಹಿಂದೆ ಗಿರ ಕೇಳ್ತೀನಿ ಪುಟ್ಟಕ್ಕ ಮತ್ತ ಇಲ್ಲಿ ಯಾರ ನಿಮ್ಮ ಮಾಮನ್ ಗೆಳೆಯ ಅಂತವಾ ಅವರ ತಮ್ಮ ಅಂತ ನೋಡು ಅವ ಏನೋ ಮೀಟ್ರಾ ಹೋಗ್ಯಾನ ಅಂತವಾ ಪಗಾರ ಅಂತ ಬಾಳ ಐತೆ ಅಂತ ಒಬ್ಬವನ ಮಗ ಅಂತ ಆದರ ಸಾಲಿ ಬಾಳ ಅಂತ ನಿನ್ ವಿಚಾರ ಏನ ಅಂತೀವಾ ನೋಡ ಪುಟ್ಟಕ್ಕ ಅದೆಲ್ಲ ಹುಡುಗ ಬೇಸಿದನ ಮತ್ ನಿಮ್ಮನ್ ಸಾಲಿ ಕಲಿತೀನಿ ಕಲ್ಸಾಕನು ಕಲ್ಸಾಕ್ನು ರೆಡಿ ಅದನವ ನೋಡು ನಿನ್ ಅಭಿಪ್ರಾಯ ತಿಳಿಸು ಯಾಕಂದ್ರೆ ನೀ ಬಾಳ ಸಾಲಿ ಕಲ್ತಿ ಅವ ನೋಡಿದ್ರೆ ಬರೀ ಪಿ ಯು ಸಿ ಸೆಕೆಂಡ್ ಇಯರ್ ಮುಗಿದತ್ತಿ ನಾ ಏನು ಹೇಳ ಮಮ್ಮ ದೊಡ್ಡ ಪರ್ನ ಕೇಳ್ರಿ ನೋಡ್ ಪುಟ್ಟಕ ಲಗ್ನ ಆಗಕಿ ನೀನು ಅದಕ್ಕೆ ನಿನ್ನ ಕೇಳಕತ್ತೀವ ನಾವು ನೀ ಹೇಳ ನೀವೆಲ್ಲರೂ ಹೆಂಗ್ ಅಂತೀರ ಹಂಗ ನಾವ್ ಒತ್ತಾಯ ಮಾಡ್ತೀವಿ ಅಂತ ಹೇಳಿ ನೀವು ಅನ್ನೋಂಗಿಲ್ಲ ಅದು ಏನು ಅನ್ನೋದು ಬಾಯಿ ಬಿಟ್ಟು ಹ್ಞೂ ಅಂತ ಹೇಳೋನು ಇಲ್ಲ ಹ್ಞೂ ಹ್ಞೂ ಅಂತ ಹೇಳ ದೊಡ್ಡಪ್ಪ ಅಕ್ಕ ಹಿಂಗ ಅನ್ನಕತ್ತಾಳೆ ಏನು ಮಾಡ್ಲಿ ಮದ್ವಿ ಆಗಿ ಬಾಳೆ ಮಾಡೋಕಿ ನೀನವ ಆ ನೀನು ವಿಚಾರ ಮಾಡು ನಾಳೆ ಹಂಗ ನಾವು ಹ್ಞೂ ಅಂದ್ವಿ ಪಿಲಿ ಪಿಲಿ ಲಗ್ನ ಮಾಡ್ಕೊಂಡು ಹೋಗಿಂದ ಹಿಂದೆಗಡೆ ನಮ್ಮ ದೊಡ್ಡಪ್ಪರು ಹೇಳಿದ್ರು ನಮ್ಮ ಅಕ್ಕ ಹೇಳಿದ್ರು ನಮ್ಮ ಅಪ್ಪ ಹೇಳಿದ್ದು ಕೊಪ್ಪು ಲಗ್ನ ಆದ್ನಿ ಅಂತೇಳಿ ಮನಸ್ನಾಗ ನೀನು ಕುರ್ಕೊಳಂಗಿಲ್ಲವ್ವ ಈಗ ಏನು ಅನ್ನೋದು ಬಾಯ್ ಬಿಟ್ಟು ಹೇಳು ನಮ್ಮ ಮುಂದೆ ಅಕ್ಕ ನನಗೆಲ್ಲ ಹುಡುಗ ಒಪ್ಪಿಗೆ ಆದ್ರೆ ನಾ ಮುಂದೆ ಕಲಿಬೇಕನ್ನೋ ಆಸೆ ಐತಿ ನಾನು ಓದಿಸ್ತಾರ ಅವ್ರು ನೋಡು ಪುಟ್ಟಕ್ಕ ಆ ಜವಾಬ್ದಾರಿ ನನಗೆ ಬಿಟ್ಕೊಡು ಕೊಡು ಹಾಂ ಮುಂದೆ ಓದಿಸ್ತೀನಂತೇಳಿ ಹೇಳ ಅದೆಲ್ಲ ಹುಡುಗ ಬೇಸದನ ಸರಿ ಮ್ಯಾಮ್ ನಿಮ್ಗೆಲ್ಲಾರಿಗೂ ಅಪಿಕೆ ಆಕಲ್ ಒಪ್ಪಿಗೆ ಇನ್ನೇನು ಇನ್ನೇನೈತಿ ಮಾವ್ರು ಆ ನಾಳೆ ದಿವ್ಸ ಹೆಂಗೈತ್ ನೋಡ್ರಿ ದಿವ್ಸ ಚಲೋ ಇತ್ತಂದ್ರೆ ನಾಳೆ ಕರ್ಕೊಂಡ್ ಬಂದ್ಬಿಡ್ತಿವ್ ಆ ಅವ ಹೊಳ್ಳಿ ಹೋಗ್ರೊಳಗ ಎಲ್ಲಾ ಕಾರ್ಯಕರ್ತನ ಮುಗಿಸಿ ಬಿಟ್ವಿ ಅಂದ್ರ ಬರೋಬ್ಬರಿ ಹೇಗಂಗಿಲ್ಲ ರೀ ಅವ್ರಿಗ್ ಒಪ್ಕೊಂಡು ನಾವ್ ಒಪ್ಕೊಂಡು ನಮ್ಮ ಪಸಂದ್ ಬಂದು ಅವ್ರಿಗ್ ಪಸಂದ್ ಬಂದ್ರ ಆ ಬಡ ಬಡ ನೀವು ಆಗತ್ತ ಇಲ್ಲ ಅಲ್ವಾ ನಾವರ ಈಗ ಹಿಂಗತಿ ಆಗಿತ್ಯಾ ಈಗ ಹೆಂಗಂದ್ರ ಸುಮ್ಮ ಸಂಕ್ಷಿಪ್ತ ನೋಡಕ್ ಬಂದಾರ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಹಂಗತಿ ಸುಮ್ನ ನಮ್ಮ ಗೆಳೆಯ ಆ ಹುಡುಗ ಹಂಗ ಸಂಕ್ಷಿಪ್ತ ಬಂದು ನೋಡ್ಕೊಂಡು ಹೋಗ್ತಾರ ಇದಕ್ಕೆ ಏನಂತೀರಿ ಸರಿ ಆತಾಳ ಹಂಗ ಮಾಡೋದು ಮತ್ತ ಹುಡುಗ ಹುಡುಗಿ ಒಪ್ಕೊಂಡ್ ಮೇಲೆ ಹಿಂದೆಗಡೆ ಮುಂದಿಂದ ಮಾತುಕತೆ ಮಾಡಕ್ ಬರ್ತತಿ ಹ್ಮ್ ಸರಿ ಆತಪ್ಪ ಹಂಗಾರ ನೀವು ಲಗುನ ಬಂದು ಬಿಡ್ರಿ ಪರವಾ ಮತ್ತು ಶೃಷ್ಟವ್ರು ಹೋಗಿ ಬರ್ತೀವಿ ನಂಬರ್ ಅಂದ್ರೆ ಮತ್ತು ಸುಜಾತ ಫೋನ್ ಹಚ್ಚಿದೀನಿ ಸುಜಾತ ಅವಾಗ ಫೋನ್ ಹಚ್ಚೀನಿ ಆಕೆ ಸುಜಾತ ಅವ್ ಬರಕ್ಕೆ ಅಂತ ಅವು ಏನ ಏನ ಮೀಟಿಂಗ್ ಏನು ಪೂರೆಂಟ್ ಮೀಟಿಂಗ್ ಅಂತ ಅಂದ್ಲು ಅದೇನು ಮೀಟಿಂಗ್ ಕಟಿಂಗ್ ಅದಾವ ಅಂತ ಆಕೆ ಬರಂಗಿಲ್ಲ ಅಂತ ಇನ್ನ ಸೃಷ್ಟಾಕ ಒಂದಿನ ಏನಾರ ಹಾಕ್ಕೊಂಡ್ ಬರ್ತೀನಿ ನಾ ಅಕ್ಕ ಅಂತ ಅಂದ್ಲು ಮತ್ತು ನಾನು ಕರ್ಕೊಂಡ್ ಹೋನಿ ಅಂದ್ಲು ಇವ್ರು ಏನಂದರು ಬ್ಯಾಡ್ ಬಿಡು ನಾನೇ ಕರ್ಕೊಂಡು ಹೋಗಿ ಬಾ ದಿನ ಆಯ್ತು ಅಷ್ಟ್ರನ್ನೂ ನೋಡ್ಲಾರ್ದ ಅಂದ್ರೆ ನಾ ಇವತ್ತು ಸಂಜೆ ಮುಂದೆ ಬಂದ್ಬಿಡ್ತೀವಿ ಅಂತ